ಏಯ್ ಎತ್ತಲ ಎತ್ತಲ ನನ್ನ ಮಗನೇ, ಎಷ್ಟಿಟ್ಟಿದ್ಯಾ ಎತ್ತಲೇ? ಎಷ್ಟಿದ್ಯಾ? ಏನಿಲ್ಲ. ಏಯ್ ಎತ್ತ, ಏನ್ ಹಂಗ್ ನೋಡ್ತಿದ್ಯಾ? ಮಹಾಪ್ರಭು, ಅಯ್ಯೋ ನೋಡಲಾರೆ ನೋಡಲಾರೆ. ಚಿತ್ರಗುಪ್ತರೆ, ಏನಿದು ವಿಚಿತ್ರ? ನನ್ನ ಕೈ ನನ್ನ ಸ್ವಾಧೀನ ತಪ್ಪಿ ಏನೇನೋ ಅಭಿನಯಿಸಿ ತೋರಿಸುತ್ತಿದೆಯಲ್ಲ. ಓ ಅದು ಅದು ಭೂಲೋಕದಲ್ಲಿ ಲಂಚ ಕೇಳುವ ರೀತಿಯೇ ಹಾಗೆ. ಮೊದಲು ಅದನ್ನು ತೆಗೆದು ಬಿಸಾಡಿ. ಇವನ ಬುದ್ಧಿ ಇವನ ಕಿರೀಟಕ್ಕೂ ಬಂದಿದೆಯೇ? ಎಂಥವರಿರುವುದರಿಂದಲೇ ಇವನ ಇಲಾಖೆಯಲ್ಲಿ ಒಳ್ಳೆಯವರಿಗೂ ಕೆಟ್ಟ ಹೆಸರು ಬಂದಿದೆ. ಲಂಚ ತಿಂದು ಕೊಬ್ಬಿರುವ ಇವನ ದೇಹವನ್ನು ಸಹಸ್ರ ಚೂರಿಗಳಿಂದ ಚುಚ್ಚಿಸಿ ಸುಣ್ಣದ ನೀರನ್ನು ಬಿಡಿಸಿ, ಲಂಚ ತಿನ್ನುವುದನ್ನು ಬಿಡುತ್ತೇನೆ ಎನ್ನುವ ತನಕ ಇವನನ್ನು ಸಹಸ್ರ ಚಡಿಯೇಟಿನಿಂದ ಥಳಿಸಿ ಕಿಂಕರರೇ ಎಳೆದೊಯ್ಯಿರಿ. ಮುಂದುವರಿಯಲಿ ಇವನ ಕತೆ. ಮಹಾಪ್ರಭು, ಈ ಪಾಪಿಯ ಬಳಿ ನೂರಾರು ವರ್ಷ ಕುಳಿತು ತಿಂದರೂ ಕರಗದಷ್ಟು ಹಣವಿರುವುದರಿಂದ ಮದ್ಯಪಾನದ ಅಮಲಿನಲ್ಲಿ ಅತೃಪ್ತ ಕಾಮಿಯಾಗಿ ಕಂಡ ಕಂಡ ಹೆಣ್ಣುಗಳ ಜೊತೆ ಕಾಮ ಕ್ರೀಡೆಯನ್ನು ಜಲ ಕ್ರೀಡೆಯಂತೆ ಆಡಿದ್ದಾನೆ. ಫಲ ಶಹಬಾಷ್ ವೀರವರ, ಇವನನ್ನು ನೇರ ಸ್ವರ್ಗಕ್ಕೆ ಕಳುಹಿಸಿಬಿಡಿ. ಚಿತ್ರಗುಪ್ತರೇ, ಇವನಿಗೆ ಆಸೆಯನ್ನು ಕೊಟ್ಟದ್ದು ಅದು ನಮ್ಮ ಮೊದಲ ತಪ್ಪು. ಹಣದ ಸವಲತ್ತನ್ನು ಕೊಟ್ಟದ್ದು ಕುಬೇರನ ತಪ್ಪು. ಹಣೆಯಲ್ಲಿ ಬರೆದದ್ದು ಬ್ರಹ್ಮದೇವನ ತಪ್ಪು. ವೃಥ ನಾವು ನೀವೇಕೆ ತಲೆಯನ್ನು ಕೆಡಿಸಿಕೊಳ್ಳಬೇಕು? ಇವನನ್ನು ನೇರ ಬ್ರಹ್ಮಲೋಕಕ್ಕೆ ಕಳುಹಿಸಿಬಿಡಿ. ಈ ಪಾಪಿಯ ವಿಷಯ ಮಹಾಪ್ರಭು, ಇವನು ತನ್ನ ಕಣ್ಮುಂದೆ 25 ಬಲಾತ್ಕಾರಗಳನ್ನು ಬೇರೆಯವರಿಂದ ಮಾಡಿಸಿ ಅದನ್ನು ನೋಡಿ ಛೇ ಆನಂದ ಪಡುವುದೇ ಇವನ ಕಾಯಕವಾಗಿದೆ. ಎಲ್ಲಾ ದುರ್ಮಾರ್ಗಿ, ಕುದಿಯುವ ಮೇಣದ ರಸವನ್ನು ಇವನ ನವರಂಧ್ರಕ್ಕೂ ಬಿಡಿಸಿ ಇವನು ಪಡುವ ಚಿತ್ರ ಹಿಂಸೆಯನ್ನು ನಮ್ಮ ಕಿಂಕರರು ನೋಡಿ ಆನಂದ ಪಡಲಿ. ಎಳೆದೊಯ್ಯಿರಿ. ನಾನು ಸಿನಿಮಾದಲ್ಲಿ ಒಂದು 25 ರೇಟ್ ಮಾಡಿಸಿದ್ದೇನಲ್ಲಪ್ಪ, ಕಾಲಾಚೆ ಹೋಗು. ಹೋಗು, ಹತ್ರ ಹೋಗು. ಯಾಕೆ ಅಷ್ಟೊಂದು ಮಾಡ್ತೀನಿ ಸರ್? ಇವಾಗ ಯಾಕೆ ಮಾಡ್ತೀನಿ ಸರ್? ಈಗ ಹುಡುಗಿ ಹೊರಗಡೆ ಸಿಕ್ಕಿದ್ರೆ ಹುಲಿ ಹಾರ್ದಂಗ ಹಾರ್ತೀರಾ ಸರ್? ಈಗ ಮಾಡ್ತೀನಿ. ಈ ಕಡೆ ಮಾಡ್ತೀನಿ. ಹೋಗ್ಲಾಗಿ ಹೋಗಲ್ಲ, ಹತ್ರ ಹೋಗು. ಸ್ವಲ್ಪ ಜಾಸ್ತಿ ಮಾಡಿಸಿ ಸರ್, ಯಾಕೆಂದ್ರೆ ಸ್ವಲ್ಪ ಡಿಸ್ಟ್ರಿಬ್ಯೂಷನ್ ಅನುಕೂಲ ಆಗತ್ತೆ. ಅದನ್ನ ತೆಗಿಬೇಕಾದ್ರೆ ಯಾವ್ದು ಬ್ಲೂ ಫಿಲ್ ಮಾಡ್ತಾನಲ್ಲ ಅವನ್ ಕರ್ಕೊಂಡ್ ಬನ್ನಿ. ಇಲ್ಲಿ ನೀವ್ ಮನೇಲಿ ಕುತ್ಕೊಂಡು ತೆಗಿರಿ. ಬರೇ ರೇಪ್ ಅಂತ ಹೇಳ್ಬೇಕಾದ್ರೆ ಯಾವ ಡೈರೆಕ್ಟರ್ ಬೇಕಾಗಿಲ್ಲ, ಗೊತ್ತಾಯ್ತಾ? ಮುದ್ದಾಡಲೇ ಏನಮ್ಮ ನಿನ್ನ ಹೆಸರು? ಅವನು ನಿನ್ನ ರೇಪ್ ಮಾಡ್ತಿರೋದು, ನೀನೇನಮ್ಮ ನಗ್ತಾ ಇದೀಯಾ? ಒಂಥರ ಮಜಾ ಆಯ್ತು ಸರ್. ನಾನ್ಸೆನ್ಸ್,